ಸೌರಭ್ ಚೋಪ್ರಾಗೆ ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಕೈ ಟಿಕೆಟ್ ತಪ್ಪಿದ್ದಕ್ಕೆ ಜೆಡಿಎಸ್ ಕದ ತಟ್ಟಿದ್ದಾರೆ ಸೌರಭ್ ಚೋಪ್ರಾ ಅನ್ನೋದು ಸದ್ಯದ ಸುದ್ದಿ. ಸೌದತ್ತಿ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಸೌರಭ್ ಚೋಪ್ರಾ, ಕೈಪಾಳ್ಯದಿಂದ ಅವರು ಆಕಾಂಕ್ಷಿಗಾಗಿದ್ರು. ಇವತ್ತು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಸಮ್ಮುಖದಲ್ಲಿ ಜೆಡಿಎಸ್ ಸೇರ್ಪಡೆ ಆಗ್ತಾ ಇದ್ದಾರೆ. ಕೊನೆ ಕ್ಷಣದಲ್ಲಿ ವಿಶ್ವಾಸ್ ವೈದ್ಯಗೆ ಟಿಕೆಟ್ ನೀಡಿದೆ ಕಾಂಗ್ರೆಸ್. ಹಾಗಾಗಿ ಇತ್ತೀಚೆಗೆ ಕಾರ್ಯಕರ್ತರ ಮುಂದೆ ಕಣ್ಣೀರಿಟ್ಟಿದ್ರು ಸೌರಭ್ ಚೋಪ್ರಾ. ಸೌದತ್ತಿಯಲ್ಲಿ ತ್ರಿಕೋನ ಸ್ಪರ್ಧೆಗೆ ನಾಂದಿ ಹಾಡಿದ್ದಾರೆ ಸೌರಭ್ ಅನ್ನುವ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಅಣ್ಣಪ್ಪ ಬರ್ಕಿ ನನ್ನ ಸಹೋದ್ಯೋಗಿ, ನಮ್ಮ ಕರೆಸ್ಪಾಂಡೆಂಟ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ. ಅಣ್ಣಪ್ಪ, ಸೌರಭ್ ಚೋಪ್ರಾ ಮುಂದೆ ಯಾವ ನಡೆಯನ್ನ ಪ್ರದರ್ಶಿಸ್ತಾರೆ? ಕಾಂಗ್ರೆಸ್ಗೆ ಪ್ಲಸ್ ಏನು, ಮೈನಸ್ ಏನು? ಜೆ ಡಿ ಎಸ್ ಯಾವ ರೀತಿ ಗಾಳ ಹಾಕ್ಬೋದು, ಯಾವ ರೀತಿ ಸದುಪಯೋಗ ಪಡಿಸ್ಕೊಳ್ಬಹುದು? ಎಸ್, ವಾಟ್ ಇಸ್ ಗೋಯಿಂಗ್ ಆನ್? ಸದ್ಯ ಬೆಳಗಾವಿಯ ರಾಜಕಾರಣದಲ್ಲಿ ಕಾಂಗ್ರೆಸ್ ನಲ್ಲಿ ಭಿನ್ನಮತ ಭುಗಿಲೆದ್ದಿರುವಂತದ್ದು ಕಾಣ್ತದೆ. ಅದರಲ್ಲೂ ಏನು ಸೌದತ್ತಿ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡನೇ ಪಟ್ಟಿ ಕಾಂಗ್ರೆಸ್ ಏನು ಬಿಡುಗಡೆ ಮಾಡಿತ್ತು, ಅಂದಿನಿಂದ ಇಂದಿನವರೆಗೂ ಕೂಡ ಇವರು ಸೌರವ್ ಚೋಪ್ರಾ ಮತ್ತು ಪಂಚನಗೌಡ ದ್ಯಾಮನಗೌಡ ಅವರು ಬಂಡಾಯ ಹೇಳುವ ಬಿಸಿಯನ್ನ ಮಾಡಿದ್ರು. ಈಗ ಸೌರವ್ ಚೋಪ್ರಾ ಅವರು ಕುಮಾರಸ್ವಾಮಿ ಸಮ್ಮುಖದಲ್ಲಿ ಜೆ ಡಿ ಎಸ್ ಅನ್ನ ಸೇರ್ತಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಒಂದ್ ವೇಳೆ ಸೌರವ್ ಚೋಪ್ರಾ ಜೆ ಡಿ ಎಸ್ ಅನ್ನೇ ಸೇರಿದ್ದ ಆದಲ್ಲಿ ಏನು ಸೌದತ್ತಿಯಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡುವುದಂತೂ ಖಚಿತ. ಯಾಕಂದ್ರೆ ಕಳೆದ ಬಾರಿ ಆನಂದ್ ಚೋಪ್ರಾ ಅವರ ಸೌರವ್ ಚೋಪ್ರಾ ಅವರ ತಂದೆ ಆನಂದ್ ಚೋಪ್ರಾ ಅವರು ಪಕ್ಷೇತರವಾಗಿ ಅಂದು ಕೂಡ ಕಾಂಗ್ರೆಸ್ ನಿಂದ ಟಿಕೆಟ್ ಸಿಗ್ಲಿಲ್ಲ ಅಂತೇಳಿ ಪಕ್ಷೇತರವಾಗಿ ಸ್ಪರ್ಧಿಸಿ ಎರಡನೇ ಸ್ಥಾನಕ್ಕೆ ಬಂದಿದ್ರು. ಹೀಗಾಗಿಯೇ ಏನು ಅಂದು ತಂದೆ ಸೋತಾಗಿನಿಂದನು ಸಹಿತ ಇದುವರೆಗೂ ಪಕ್ಷ ಸಂಘಟನೆ ಮಾಡ್ಕೊಂತ ಬಂದಿರುವಂತ ಸೌರವ್ ಚೋಪ್ರಾ ಅವರು ಸತತವಾಗಿ ಸಭೆ ಸಮಾರಂಭಗಳನ್ನ ಮಾಡಿಕೊಂಡು ಒನ್ ಟು ಒನ್ ಏನ್ ಡೋರ್ ಟು ಡೋರ್ ಏನು ಪ್ರಚಾರವನ್ನ ಆರಂಭಿಸಿದ್ರು. ಆದ್ರೆ ಈಗ ಕೊನೆಯ ಗಳಿಗೆಯಲ್ಲಿ ಸೌರವ್ ಚೋಪ್ರಾ ಅವರಿಗೆ ಟಿಕೆಟ್ ತಪ್ಪಿದ್ದಕ್ಕೆ ಬಂಡಾಯ ಹೇಳ್ತೀವಿ ಅನ್ನುವಂತ ಮಾತುಗಳನ್ನ ಆಪ್ತರ ಮುಂದೆ ಹೇಳ್ಕೊಳ್ತಾ ಇರೋದು. ಸಭೆ ಮಾಡಿ ತಾಯಿ ಮಗ ಅಂದ್ರೆ ಸೌರವ್ ಚೋಪ್ರಾ ತಾಯಿ ಮತ್ತು ಮಗ ಇಬ್ರು ಕೂಡ ಕಾರ್ಯಕರ್ತರ ಮುಂದೆ ಕಣ್ಣೀರಿಟ್ಟಿದ್ರು. ಇತ್ತೀಚೆಗಷ್ಟೇ ಅವರ ನಡೆ ನಿಗೂಢವಾಗಿತ್ತು. ಆಗ ಅವರು ಹೇಳಿದ್ದಿಷ್ಟೇ, ನಾ ಕಾರ್ಯಕರ್ತರ ಜೊತೆ ಮಾತನಾಡಿ ಮುಂದಿನ ನಿರ್ಧಾರವನ್ನ ತಿಳಿಸ್ತೇವೆ ಅನ್ನುವಂತ ಮಾತುಗಳನ್ನ ಹೇಳಿದ್ರು ರಾಘವ ಸೂರ್ಯ. ಈಗ ಜೆ ಡಿ ಎಸ್ ಗೆ ಖಚಿತವಾಗಿ ಸೇರ್ತಾರೆ ಅನ್ನುವಂಥದ್ದು ಇರುವಂತದ್ದು. ಇದು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ನಡುವೆ ಮತ್ತು ಜೆ ಡಿ ಎಸ್ ನಡುವೆ ತ್ರಿಕೋನ ಸ್ಪರ್ಧೆ ಏರ್ಪಡಲಿಕ್ಕೆ ಒಂದು ಸಿದ್ಧತೆ ನಡೆದಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ರಾಘವ್.